ನೀರ ನಾಯಕ್ ಅಂತ ಹೇಳೋದಕ್ಕೆ ನಮ್ಮ ಮನಸ್ಸಿಗೆ ಬರೋದು ಮಕ್ಕಳ ಹಕ್ಕುಗಳ ಬಗ್ಗೆ ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿಯಾಗಿ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟವರು, ಆಮೇಲೆ ಅವ್ರಿಗೆಲ್ಲ ಒಂದು ಉತ್ಸಾಹ ತುಂಬಿದಂಥ ವ್ಯಕ್ತಿ ನೀರ ನಾಯಕ್ ಅವರು. ಅವರು ನಮಗೆಲ್ಲ ಹೇಳೋರು, ಇಂದಿನ ಮಕ್ಕಳು ಇಂದಿನದೇ ಪ್ರಜೆಗಳು ಅಂತ. ಅದು ಬರೀ ಅವ್ರು ಬಾಯಿ ಮಾತಲ್ಲಿ ಹೇಳ್ತಾ ಇರಲಿಲ್ಲ, ಅದನ್ನು ನಂಬಿದವರು, ಅದ್ರ ಥರ ಅವರು ನಡೆದವರು. ಸೊ ಹಾಗಾಗಿ ನಮಗೆ ಹಲವಾರು ವಿಚಾರಗಳಲ್ಲಿ ಅವರಿಂದ ಮಾಹಿತಿ ಸಿಕ್ಕಿದೆ. ಆಮೇಲೆ ಅವರು ಹೇಳ್ತಾ ಇದ್ದ ಆಳವಾದ ಜ್ಞಾನ ಇದೆಯಲ್ಲ ಅವರಲ್ಲಿ, ಅದು ನಾವು ನಿಜಕ್ಕೂ ಪ್ರಶಂಸೆ ಮಾಡಬೇಕಾಗಿದೆ. ನೀರ ನಾಯಕ್ ಅವರು ಈಗ ಒಂದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಶಕ್ತಿಯಾಗಿ ಬೆಳೆದಿರೋದು ನಮಗೆ ಅತ್ಯಂತ ಸಂತೋಷಕರವಾದ ವಿಚಾರ ಆಗಿದೆ. ನೀರ ನಾಯಕ್ ಅವರು ಯಾವತ್ತೂ ನಮಗೆ ಇದನ್ನು ಮಾಡಿ ಅಂತ ಹೇಳಿದ ವ್ಯಕ್ತಿ ಅಲ್ಲ, ಅವರು ಅದನ್ನು ಮಾಡಿ ತೋರಿಸಿದವರು. ಅದರಿಂದ ನಮಗೆ ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ನಿಜಕ್ಕೂ ಒಂದು ದಾರಿ ಸಿಕ್ಕಿದೆ. ಈಗ ಮಕ್ಕಳ ಹಕ್ಕುಗಳು ಅಂದರೆ ಏನು ಅಂತ ಸ್ವಲ್ಪ ಡೌಟ್ ಬರ್ಬೋದು. ಯಾಕಂತ ಹೇಳಿದ್ರೆ ಬರೀ ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತಿದ್ದರು, ಇದಕ್ಕೆ ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ ಅಂತ ಜನಕ್ಕೆ ಅನಿಸೋ ಸಹಜ. ವಿಶ್ವಸಂಸ್ಥೆ 1989 ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಇಡೀ ಪ್ರಪಂಚದ ಮುಂದೆ ಇಟ್ಟು, ನಮ್ಮ ಭಾರತ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸೈನ್ ಮಾಡಿದ್ದು 1992. ಇದರಲ್ಲಿ ಪ್ರಮುಖವಾಗಿ ಮಕ್ಕಳ 4 ಹಕ್ಕುಗಳ ಗುಂಪನ್ನು ಗುರುತಿಸಲಾಗಿದೆ. ಮೊದಲನೇದು ಬದುಕುವ ಹಕ್ಕು, ಎರಡನೇದು ರಕ್ಷಣೆ ಹಕ್ಕು, ಮೂರನೆಯದು ಅಭಿವೃದ್ಧಿ ಹಕ್ಕುಗಳು, ನಾಲ್ಕನೇದು ಭಾಗವಹಿಸುವ ಹಕ್ಕುಗಳು. ಈಗ ಜನಗಳಿಗೆ ಸಾಮಾನ್ಯವಾಗಿ ಬದುಕುವ ಹಕ್ಕುಗಳು ಅಂದರೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ, ಹುಟ್ಟಿದ ಪ್ರತಿ ಮಗುವನ್ನು ಬದುಕಿಸಲೇಬೇಕು ಅಂತ. ನೆಕ್ಸ್ಟು ರಕ್ಷಣೆ ಹಕ್ಕು ಅಂತ ಹೇಳಿದ್ರೆ 18 ತನಕ ಎಲ್ಲ ಮಕ್ಕಳಿಗೂ ನೈಸರ್ಗಿಕ ವಿಕೋಪಗಳಿಂದ, ಕಾಯಿಲೆಗಳಿಂದ ಎಲ್ಲದಕ್ಕೂ ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಅಭಿವೃದ್ಧಿ ಅಂದರೆ ಶಾಲೆಗೆ ಕಳಿಸ್ಬೇಕು, ಪೌಷ್ಟಿಕ ಆಹಾರನ ಕೊಡಬೇಕು ಅಂತ ತಿಳಿಯುತ್ತೆ. ಆದರೆ ಭಾಗವಹಿಸುವ ಹಕ್ಕು ಅಂದ್ರೇನು? ಭಾಗವಹಿಸುವ ಹಕ್ಕು ಅಂತ ಹೇಳಿದ್ರೆ ಹಿರಿಯರು ಮಕ್ಕಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಮಕ್ಕಳ ಅಭಿಪ್ರಾಯಗಳನ್ನು ತೆಗೆದುಕೊಳ್ಬೇಕಾಗ್ತು, ಅದು ಮಕ್ಕಳ ಭಾಗವಹಿಸುವ ಹಕ್ಕು. ಮಕ್ಕಳ ಮಾತಿಗೆ ಬೆಲೆ ಕೊಡಬೇಕು. ಈ ಭಾಗವಹಿಸುವ ಹಕ್ಕು ಬಹಳ ಮುಖ್ಯ ಅನ್ನೋದನ್ನ ನಮಗೆಲ್ಲ ತಿಳಿಸ್ಕೊಟ್ಟವರು ನೀರ ನಾಯಕ್ ಅವರು. ಮಕ್ಕಳಿಗೆ ರಕ್ಷಣೆ ಕೊಡಿ, ಹೌದು ಕೊಡ್ತಾ ಇದ್ದೀರಾ, ಆದರೆ ಮಕ್ಕಳ ಮಾತಿಗೆ ಬೆಲೆ ಕೊಡಿ. ಮಕ್ಕಳು ಕೂಡ ದೇಶ ಕಟ್ಟೋದ್ರಲ್ಲಿ ಭಾಗವಹಿಸಬೇಕು. ಮಕ್ಕಳ ಮಾತನ್ನು ನಾವು ಹಿರಿಯರು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ ವ್ಯಕ್ತಿ ಅವರು ನೀರ ನಾಯಕ್ ಅವರು. ಆಮೇಲೆ ಅವರು ಇನ್ನೊಂದು ಮಾತು ಹೇಳೋರು, ನಮ್ಗೆ ಬಹಳ ಇಷ್ಟ ಆಗೋದು ಏನಪ್ಪ ಅಂತ ಹೇಳಿದ್ರೆ, ಈ ಮಕ್ಕಳ ಹಕ್ಕುಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದವರು ಮಕ್ಕಳಲ್ಲ, ಹಿರಿಯರು. ಹಿರಿಯರಾದ ನಾವು ಮಕ್ಕಳಿಗೆ ಈ ಹಕ್ಕುಗಳನ್ನು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಮಕ್ಕಳ ಹಕ್ಕುಗಳನ್ನು ಹಿರಿಯರು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಹಿರಿಯರಿಗೆ ಈ ವಿಚಾರದ ಮಾಹಿತಿಯನ್ನು ನಾವು ತಲುಪಿಸಬೇಕು ಅಂತ ನೀರ ನಾಯಕ್ ಹೇಳೋರು. ಈಗ ಅವರು ನಮಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ, ಅಂದರೆ ಚುನಾವಣೆಯಲ್ಲಿ ನಿಂತಿದ್ದಾರೆ. ಆ ಚುನಾವಣೆಯಲ್ಲಿ ಅವರು ವಿಜಯ ಆಗ್ಬೋದು ಅಥವಾ ಆಗದೇ ಇರ್ಬೋದು, ಆದರೆ ಮಕ್ಕಳ ಭಾಗವಹಿಸುವ ಹಕ್ಕಿಗೆ ಒಂದು ಬಲ ಬರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ, ಮಕ್ಕಳ ಬಗ್ಗೆ ನಮ್ಮ ರಾಜಕಾರಣಿಗಳು ಯೋಚನೆನೇ ಮಾಡೋದಿಲ್ಲ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅನ್ನುವ ರಾಜಕಾರಣಿಗಳೇ ಇರುವಂತ ಈಗಿನ ದಿನಗಳಲ್ಲಿ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತ ಚುನಾವಣೆ ನಿಂತಿರೋದು ಬಹಳ ಖುಷಿಯಾಗುತ್ತೆ. ಈಗಾಗಲೇ ಮಕ್ಕಳ ಬೇಡಿಕೆಗಳನ್ನು ರಾಜಕೀಯ ಪಕ್ಷಗಳಿಗೆ ನಾವು ತಲುಪಿಸಿದ್ದೀವಿ. ಹಾಗೆ ಮಕ್ಕಳ ಬಗ್ಗೆನೇ ಯೋಚನೆ ಮಾಡುವವರು, ಚಿಂತಕರು ಅವರೇ ಒಂದು ಚುನಾವಣೆ ನಿಂತಾಗ ನಿಜಕ್ಕೂ ಮಕ್ಕಳ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ, ಎಷ್ಟು ಆಳವಾಗಿ ತಿಳ್ಕೊಂಡಿರ್ತಾರೆ, ಮಕ್ಕಳ ಬಗ್ಗೆ ಇರತಕ್ಕಂಥ ಯೋಜನೆಗಳನ್ನು ಜಾರಿ ಮಾಡೋದಕ್ಕೋಸ್ಕರ ಎಷ್ಟು ಕೆಲಸ ಮಾಡಬಹುದು ಅನ್ನುವ ನಮ್ಮ ಕಲ್ಪನೆಯೇ ಭಾಳಷ್ಟು ಸಂತೋಷ ಕೊಡೋದಾಗಿದೆ. ನೀರ ನಾಯಕ್ ಅವರು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ದಿನ ನಿಜಕ್ಕೂ ಕರ್ನಾಟಕದಲ್ಲಿ ಒಂದು ಮಕ್ಕಳಿಗೆ ಒಂದು ಶಕ್ತಿ ಶುರುವಾಯಿತು. ಅವು ಒಂಥರ ಎಲ್ಲರಿಗೂ, ಮಕ್ಕಳ ಬಗ್ಗೆ ಕೆಲಸ ಮಾಡ್ತಿದ್ದವ್ರಿಗೆಲ್ಲ, ನಾವು ಈಗ ಅದ್ಭುತವಾದ ಕೆಲಸ ಮಾಡ್ಬೋದು, ಯಾಕೆಂದ್ರೆ ನಮಗೊಂದು ಬೆನ್ನೆಲುಬಾಗಿ ನೀರ ನಾಯಕ್ ಅವರು ಸಿಕ್ಕಿದ್ದಾರೆ ಅಂತ. ಅವರು ಒಂದು ಸಣ್ಣ ಹಳ್ಳಿಯಲ್ಲಿ ಹೋಗಿ ಕೂಡ ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡೋರು, ಒಂದು ದೊಡ್ಡ ಸಭಾಂಗಣದಲ್ಲೂ ಕೂಡ ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡೋರು. ಯಾವುದೇ ಮಗು ಶಿಕ್ಷಣ ಇಲ್ದಿರ ನರಳಬಾರ್ದು, ಯಾವುದೇ ಮಗು ಅಪೌಷ್ಟಿಕತೆಯಿಂದ ನರಳಬಾರ್ದು. ನಮ್ಮ ಇಡೀ ದೇಶ ಒಂದು ನಾಚಿಕೆ ಪಡುವಂಥ ವಿಚಾರ ಆಗಿದೆ ಅಪೌಷ್ಟಿಕತೆ ಅನ್ನೋದು ಅಂತ ಹೇಳಿದಾಗ ಭಾಳ ಸಂಕಟಪಟ್ಟವರು ನೀರ ನಾಯಕ್ ಅವರು. ನಿಜಕ್ಕೂ ಅವರು ಒಂದು ನಮ್ಮನ್ನು ಮೀಟಿಂಗ್ ಕರೆದು ಈ ಅಪೌಷ್ಟಿಕತೆಯ ಬಗ್ಗೆ ನಾವೇನು ಮಾಡೋಣ ಅಂದಾಗ, ಈ ನಮ್ಮ ಸರ್ಕಾರ ಇಲಾಖೆ ನಮ್ಮನ್ನು 3 ಗುಂಪುಗಳಾಗಿ ಮಾಡಿತು. ನನಗೆ ಭಾಳ ಖುಷಿಯಾಗುವ ವಿಚಾರ ಅಂತ ಹೇಳಿದ್ರೆ, ಮಾನಿಟರಿಂಗ್ ಅನ್ನೋ ಗುಂಪಲ್ಲಿ ನಾನು ಇದ್ದೆ, ಅದರಲ್ಲಿ ನಮ್ಮ ನೀರ ನಾಯಕ್ ಅವರು ಕೂಡ ಇದ್ದರು. ಮಾನಿಟರಿಂಗ್ ಅಂದರೆ ಏನಪ್ಪ ಅಂದರೆ, ಅಪೌಷ್ಟಿಕ ಮಕ್ಕಳಿಗೆ ಅಪೌಷ್ಟಿಕತೆ ಎಲ್ಲಿ ಸೃಷ್ಟಿಯಾಗ್ತಾ ಇದೆ, ಅಂಗನವಾಡಿಗಳಲ್ಲಿ ಯಾಕೆ ಆಹಾರಗಳು ಹೋಗ್ತಾ ಇಲ್ಲ, ಹಾಗೆ ಅಂಗನವಾಡಿಗಳನ್ನು ಭೇಟಿ ಕೊಡುವಂಥ ಕೆಲಸಗಳನ್ನ ನೀರ ನಾಯಕ್ ಅವ್ರ ಜೊತೆ ಮಾತಾಡಿದ್ವಿ. ಆಮೇಲೆ ಬಳ್ಳಾರಿಯಲ್ಲಿ ಒಂದು ಪಬ್ಲಿಕ್ ಹಿಯರಿಂಗ್ ಮಾಡಿದಾಗ ನಾನು ಅವ್ರ ಜೊತೆ ಹೋಗಿದ್ದೆ, ಅವರು ಅದರಲ್ಲಿ ಒಂದು ಜ್ಯೂರಿಯಾಗಿ ಬಂದಿದ್ರು. ಅವರು ತೆಗೆದುಕೊಂಡ ನಿರ್ಧಾರಗಳು ಆನ್ ದ ಸ್ಟೇಜ್ ಬಹಳಷ್ಟು ಕಠೋರವಾಗಿತ್ತು. ಯಾರ್ಯಾರು ಮಕ್ಕಳನ್ನು ಬಾಲಕಾರ್ಮಿಕರಾಗಿ ಇಟ್ಕೊಂಡಿದ್ರು ಅವರಿಗೆಲ್ಲ ಫೈನ್ ಹಾಕುವಂಥ ವಿಚಾರಗಳು, ಶಿಕ್ಷೆ ಕೊಡುವಂಥ ವಿಚಾರಗಳನ್ನು ಬಹಳ ಚೆನ್ನಾಗಿ ಅಲ್ಲಿ ತಿಳಿಸ್ಕೊಟ್ಟಿದ್ರು. ಹಾಗೆ
ಅಷ್ಟೇ ಅವರು ಸೂಕ್ಷ್ಮ ಮನಸ್ಸಿನವರು ಅನ್ನೋದನ್ನ ನಾನು ಕಂಡಿದ್ದೀನಿ. ಯಾಕೆಂದ್ರೆ ಬಳ್ಳಾರಿಯ ಪೋಲೋ ಅಂತ ಒಂದು ಹೋಟೆಲ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಯಾರೋ ಒಬ್ರು ಬಾಲಕಾರ್ಮಿಕರನ್ನ ಇಟ್ಕೊಂಡಿದ್ರು ಒಂದು ಮದುವೆ ಫ್ಯಾಮಿಲಿನಲ್ಲಿ. ಇವರು ತಕ್ಷಣ ಹೋಗಿ ಆ ಬಾಲಕಾರ್ಮಿಕರನ್ನ ಮಾತಾಡ್ಸಕ್ ಶುರು ಮಾಡಿದಾಗ ಆ ಇಟ್ಕೊಂಡಿದ್ದ ಓನರ್ ಬಹಳ ಕೆಟ್ಟದಾಗಿ ಬೈದಾಗ ನೀನಾ ನಾಯಕ್ ಅವರು ಬಹಳ ಬೇಜಾರು ಮಾಡ್ಕೊಂಡು ಹತ್ತಿದ ಪ್ರಸಂಗ ಒಂದು ನಮಗೆ ಕಂಡು ಬಂತು. ಯಾಕೆ ಅಂತ ಹೇಳಿದ್ರೆ ಆ ಮಗುವಿಗಾಗಿ ಅವರು ಹೃದಯ ಅಷ್ಟು ಮಿಡಿತಾ ಇತ್ತು. ಯಾಕಂದ್ರೆ ಬಾಲಕಾರ್ಮಿಕರನ್ನ ಇಟ್ಕೊಂಡಿದ್ದಾರೆ, ಅವರು ಸರ್ಕಾರದ ಯಾವುದೇ ಕ್ರಮಕ್ಕೆ ಅವರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಹತಾಶರಾಗದೆ ಒಂದು ರೀತಿಯ ದುಃಖಪಟ್ಟರು ಕೂಡ ನೆಕ್ಸ್ಟ್ ಮಾರನೇ ದಿನ ಅಲ್ಲಿನ CDPO ಫೋನ್ ಮಾಡಿ ಆ ಮಗುವನ್ನ ರಕ್ಷಣೆ ಮಾಡಬೇಕು ಅಂತ ತಿಳಿಸಿದ ವಿಚಾರಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೇನೆ. ಹಾಗಾಗಿ ತಕ್ಷಣ ಒಂದು ಆನ್ ದೇರ್ ಫುಟ್ ಡಿಸಿಷನ್ ತಗೊಳ್ತಾರೆ ಅನ್ನುವಂಥ ವ್ಯಕ್ತಿ ನಮ್ಮ ನೀಲಾ ನಾಯಕ್ ಅವರಾಗಿರೋದ್ರಿಂದ ನಮಗೆ ಒಂದು ಶಕ್ತಿ ಬಂದಿದೆ. ನಮ್ಮ ಮುಂದಿನ ನಾಯಕರಾಗಿ ಅವರು ಆಯ್ಕೆಯಾದರೆ ನಿಜಕ್ಕೂ ಕರ್ನಾಟಕದ ಮಕ್ಕಳೇನು ಇಡೀ ರಾಷ್ಟ್ರದ ಮಕ್ಕಳಲ್ಲಿ ಒಂದು ಹೊಸ ಭರವಸೆ ಮೂಡುತ್ತೆ. 1992 ಭಾರತ ಏನು ಸೈನ್ ಮಾಡಿತು ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ, ಅದಕ್ಕೆ ಸರಿಯಾದ ಸೂಕ್ತವಾದ ಪ್ರಚಾರನೇ ಇಲ್ಲ. ಅದರಲ್ಲಿ 42ನೇ ಪರಿಚ್ಛೇದ ಏನೇಳುತ್ತೆ ಅಂದರೆ, ಯಾವ ದೇಶ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಸಹಿ ಮಾಡಿದೆಯೋ ಆ ದೇಶ ವ್ಯಾಪಕವಾಗಿ ಪ್ರಚಾರ ಕೊಡಬೇಕು ಅಂತ ಹೇಳುತ್ತೆ. ಇದುವರೆಗೂ ಯಾವುದೇ ರಾಜಕಾರಣಿ ಅಥವಾ ರಾಜಕೀಯ ಪಕ್ಷ ಅದಕ್ಕೆ ಪ್ರಯತ್ನ ಪಟ್ಟಿಲ್ಲ. ನೀನಾ ನಾಯಕ್ ಅವರು ಮುಂದಿನ ನಮ್ಮ ನಾಯಕರಾದರೆ ನಿಜಕ್ಕೂ ಪ್ರತಿಯೊಂದು ಮಗುವಿಗೂ, ಪ್ರತಿಯೊಬ್ಬ ಪೋಷಕರಿಗೂ, ಪ್ರತಿಯೊಬ್ಬ ಸ್ಟೇಕ್ ಹೋಲ್ಡರ್ಗೂ ಮಕ್ಕಳ ಹಕ್ಕುಗಳು ಅಂದರೆ ಏನು ಅನ್ನೋದು ತಿಳ್ಕೊಳ್ಳುತ್ತೆ. ಮೇಲೆ ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಅವ್ರದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಯಾವತ್ತೂ ಮಕ್ಕಳನ್ನು ಬೇರೆಯವರ ಆಸ್ತಿ ಅಂತ ಹೇಳ್ತಾನೆ ಇರಲಿಲ್ಲ, ಮಕ್ಕಳು ಸಮುದಾಯದ ಆಸ್ತಿ ಅಂತಲೇ ತಿಳಿಸೋರು. ಸಮುದಾಯದ ಎಲ್ಲ ಜನ ಮಕ್ಕಳನ್ನು ಪ್ರೀತಿಸಬೇಕು, ಯಾಕಂದರೆ ಆ ಮಗುವಿನ ಜವಾಬ್ದಾರಿಯೂ ನಮ್ಮ ಮೇಲಿದೆ, ನಮ್ಮ ಮಕ್ಕಳ ಜವಾಬ್ದಾರಿಯೂ ನಮ್ಮ ಮೇಲಿದೆ. ಹಾಗಾಗಿ ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವವನ್ನು ತೋರಿಸದೆ ಎಲ್ಲ ಮಕ್ಕಳನ್ನು ಸಮುದಾಯದ ಆಸ್ತಿ ಅಂತ ನಾವು ಪ್ರೀತಿಸಕ್ಕೆ ಶುರು ಮಾಡಿದಾಗ ನಿಜಕ್ಕೂ ನಾವು ಭವ್ಯ ಭಾರತದ ಅದ್ಭುತ ಪ್ರಜೆಗಳನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅಂತಹ ನೀನಾ ನಾಯಕ್ ಅವರು ಇಂದು ನಮಗೆ ನಾಯಕರಾಗಲಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ನಮಗೆ ಸಂತೋಷ ಆಗಿದೆ. ನಮ್ಮೆಲ್ಲರ ಬೆಂಬಲ ಅವರಿಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.